ಮಾಡಿ ನೋಡ್ರಿ, ದೇ ಆರ್ ಆಲ್ ವೆರಿ ಅಪ್ಸೆಟ್. ಯಾಕಂತಂದರೆ ಇದು ಒಂಥರ ಹೀರೋ ವರ್ಷಿಪ್ ಆಗ್ತಾ ಇದೆ, ವ್ಯಕ್ತಿ ಪೂಜೆ ಆಗ್ತಾ ಇದೆ. ಇಲ್ಲಿ ಬೇರೆ ಯಾವ ಸ್ಥಳೀಯ ನಾಯಕರಿಗೂ ಇದು ಇಲ್ಲ. ಕರ್ನಾಟಕದ 25 ಜನ MPಗಳು ಕರ್ನಾಟಕದ ವಿಚಾರವಾಗಿ ಹೋಗಿ ಅವರೇನು ಪ್ರಧಾನಮಂತ್ರಿ ಜೊತೆಗೆ ಒಂದು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ಮಾತಾಡೋ ಸ್ಥಿತಿ ಒಳಗೂ ಕೂಡ ಇರಲಿಲ್ಲ. ಹಿಂದೆ ಅಂದರೆ ಅಷ್ಟೊಂದು ಒಂದು ಅವ್ರಿಗೇನು ಏನು ಭಯನೋ ಏನು ಏನು ಗೊತ್ತಿಲ್ಲ, ಆ ಥರದ ಒಂದು ಸಿಚುವೇಶನ್ನು ಇತ್ತಲ್ಲ. ಇದು ಅಂದರೆ ನಾನೀಗ ನನ್ನ ಹೆಸರಲ್ಲೇ ಇಲೆಕ್ಷನ್ ಮಾಡ್ತೀವಿ, ನನ್ನ ಹೆಸರಲ್ಲೇ ಜನ ಓಟ್ ಆಗ್ತಾ ಇದ್ದಾರೆ, ನಾನು ಹೇಳಿದ್ದು ಸರಿ, ಆನೆ ನಡೆದಿದ್ದೇ ಹಾದಿ ಅನ್ನುವ ಒಂದು ಏನು ಆ್ಯಟಿಟ್ಯೂಡ್ ಇದೆಯಲ್ಲ, ಆದರೆ ಅದನ್ನ ಜನ ಅಪ್ರೂವ್ ಮಾಡಿಲ್ಲ ಅಂತೇಳಿ ಈ ಸದ್ಯದ ಟ್ರೆಂಡ್ ಅನ್ನು ನೋಡಿದ್ರೆ ಹಂಗೆ ಅನಿಸ್ತಾ ಇದೆ. ಎಸ್, ಕರ್ನಾಟಕದಲ್ಲಿ ಏನು ಪಾಠ ಕಲಿತು BJP, ಅದನ್ನು ಅಟ್ಲೀಸ್ಟ್ ಅಳವಡಿಸ್ಕೊಳ್ಬೇಕಾಗಿತ್ತು ಅಂತ ಅನ್ಸುತ್ತಾ ಹೇಗೆ ಅಂತ ಹೇಳಿ. ನೋಡಿ, ಹೂಗಾರ್ ಅವ್ರು ಹೇಳಿದಾಗೆ ವೇವ್ಲೆಸ್ ಎಲೆಕ್ಷನ್ ಒಪ್ತೀನಿ. ಯಾಕೆಂದರೆ ಯಾವುದೇ ಅಲೆಯನ್ನು ನಾನು ಎಲ್ಲೂ ನೋಡಿರಲಿಲ್ಲ. ಎಲ್ಲ ಕಡೆ ಪ್ರವಾಸ ಮಾಡಿದಾಗ ವೇವ್ಲೆಸ್ ಎಲೆಕ್ಷನ್ ಆಗಿತ್ತು, ಆದರೆ ಭಾರೀ ಪ್ರಮಾಣದ ಆ್ಯಂಟಿ ಇನ್ಕ್ಯುಮೆನ್ಸಿ ಇದೆ ಅಂತ ಯಾರಿಗೂ ಅನಿಸ್ತಾ ಇರಲಿಲ್ಲ. ಅಂದರೆ ಮೋದಿಯವರಿಗೆ ಓಟ್ ಹಾಕಿದ್ರೆ ಮೋದಿಯವರಿಗೆ ಓಟ್ ಹಾಕ್ತಾರೆ, ವಿರುದ್ಧ ಹಾಕಿದ್ರೆ ವಿರುದ್ಧ ಹಾಕ್ತಾರೆ ಅಂತ ನಾನು ಕೆಲವರಿಗೆ ಹೇಳಿದ್ದೆ. ಬೇರೆ ಥರದ ಓಟ್ಗಳಿದೆ, ನ್ಯೂಟ್ರಲ್ ವೋಟರ್ಸ್ ಇದಾರಲ್ಲ, ಅವ್ರು ಯಾರಿಗೆ ಹಾಕ್ತಾರೆ ಗೊತ್ತಿಲ್ಲ, ಓಟ್ ಆ ದಿನ ಗೊತ್ತಾಗುತ್ತೆ ಅಷ್ಟೇ ಅಂತ. ಈ ಎಲೆಕ್ಷನ್ನಲ್ಲಿ ಜನ ವೋಕಲ್ ಆಗಿರಲಿಲ್ಲ. 2014 ಚುನಾವಣೆ ಆಗೋ ಮೊದಲೇ ಗೊತ್ತಾಗ್ಬಿಡಿತ್ತು ಈ ಸಲ ಮೋದಿ ಅವರು ಪ್ರಧಾನಿ ಆಗ್ತಾರೆ, BJP ಗೆಲ್ಲುತ್ತೆ ಅಂತ. 19 ಕೂಡ ಆ ಥರದ ಎಲ್ಲ ಸಿಗ್ನಲ್ಗಳಿದ್ವು, ಸೈನ್ಸ್ ಇದ್ವು. ಈ ಸಲ ಅದು ಯಾವುದೂ ಇರಲಿಲ್ಲ. ಅಂದರೆ ಜನರಿಗೆ ಚುನಾವಣೆಯಲ್ಲಿ ಅಂಥ ಉತ್ಸಾಹವೂ ಇದ್ದಂಗೆ ಕಾಣಿಸ್ತಾ ಇರಲಿಲ್ಲ. ಓಟಿನ ಪ್ರಮಾಣ ಭಾಳಷ್ಟು ಕಡೆ ಜಾಸ್ತಿ ಇರ್ಬೋದು, ಭಾಳಷ್ಟು ಕಡೆ ಕಡಿಮೆನೂ ಆಗಿದ್ದಿರ್ಬೋದು. ಆದರೆ ಏನೋ ಒಂದು ರಿಚುವಲ್ಲೋ, 5 ವರ್ಷಕ್ಕೊಂದು ಎಲೆಕ್ಷನ್ ಆಗ್ತಾ ಇದೆ, ಓಟ್ ಹಾಕಬೇಕು ಅಂತ ಹೋಗ್ತಾ ಇದ್ದಿದ್ದು ಬಿಟ್ಟರೆ ಭಾರಿ ಥರದ ಉತ್ಸಾಹ ಆ ಥರದ ಎಲ್ಲೂ ಯಾರಲ್ಲೂ ಕಂಡು ಬರ್ತಾ ಇರಲಿಲ್ಲ. ಯಾರನ್ನು ಗೆಲ್ಲಿಸ್ಬೇಕು ಅಂತ ಓಟ್ ಹಾಕೋದಾಗಲಿ ಅಥವಾ ಸೋಲಿಸ್ಬೇಕು ಅಂತ ಓಟ್ ಹಾಕೋದಾಗಲಿ ಆ ಥರದ ಉತ್ಸಾಹ ಕೂಡ ಕಂಡು ಬರ್ತಾ ಇರಲಿಲ್ಲ. ಅಂದರೆ ಏನು ಇವತ್ತು ನೋಡ್ತಾ ಇದ್ದೀವಿ ಟ್ರೆಂಡು, ಇದು ಬಹುಶಃ ಇದು ರಿಸಲ್ಟು ಆಗಿದ್ದಿರ್ಬೋದು. 3 ಗಂಟೆ ಆಯ್ತು ಈಗ, ಅದೊಂಥರ ಗುಪ್ತಗಾಮಿನಿಯಾಗಿತ್ತು, ಅದಷ್ಟು ಹೊರಗಡೆ ಬರ್ತಾ ಇರಲಿಲ್ಲ. ಇನ್ನೊಂದು ಕನ್ಸೆನ್ಸಸ್ಸನ್ನು ಬಿಲ್ಡ್ ಮಾಡಬೇಕು ಯಾವಾಗಲೂ. ಯಾಕೆಂದರೆ ಇಂಡಿಯಾ ಭಾಳ ದೊಡ್ಡ ದೇಶ, ಇದರಲ್ಲಿ ನಾವು ಭಾಳ ವೈವಿಧ್ಯತೆ ಇದೆ, ಎಲ್ಲರ ಮಾತನ್ನು ಕೇಳಬೇಕು ಅನ್ನೋಂಥ ಇದೆಯಲ್ಲ ಜನರ ಡಿಮ್ಯಾಂಡು, ಅದು ಹೊರಗಡೆ ಬಂದಿದೆ ಈಗ. ನಾನು ಅದನ್ನು ಒಪ್ತೀನಿ, ಹೂಗಾರ್ ಅವ್ರು ಹೇಳಿದ್ದು ಕರೆಕ್ಟಾಗಿದೆ. ಎಸ್, ಪ್ರಮುಖವಾಗಿ ಈಗ ಸುರಭಿ ಅವರು ಈಗಾಗಲೇ ನಾವು ಹೇಳ್ತಾ ಇದ್ವಿ ಅಂದರೆ ಒಂದು ಪಾಠವನ್ನು ಇಲ್ಲಿ ಕಲೀಲೇಬೇಕಾಗಿರುತ್ತೆ. ನೀವು ಹೇಳಿದರೆ ಅಂದರೆ ನಾವು ಈ ಮುಂದಿನ 5 ವರ್ಷ ಇರ್ತೀವಿ, ಹೌದು, ಬಟ್ ಜನ ಇಲ್ಲಿ ಸಾಕಷ್ಟು ಅಂಶಗಳನ್ನು ಹೇಳಿದ್ದಾರೆ. ಏನು ಯಾವ್ಯಾವ ವಿಚಾರ ಅಲ್ಲಿ ಆಗಬೇಕಾಗಿತ್ತು, ಯಾವ್ಯಾವ ವಿಚಾರವನ್ನು ನೀವು ಮಾತನಾಡಬೇಕಾಗಿತ್ತು ಅಂತೇಳಿ, ಪಾಠವನ್ನು ಕಲಿಬೇಕು ಅನ್ನೋದಾದ್ರೆ ಯಾವುದು ಅಂತ ಅನಿಸುತ್ತೆ ನಿಮಗೆ? ಯಾಕಂದರೆ ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಹೋಗಬೇಕಾದಂಥದ್ದು ಕೂಡ ಪಾಠ ಕಲಿಬೇಕಾಗಿರೋದಲ್ವ ಇಲ್ಲಿ ಅಂತ ಹೇಳಿ. ಅಲ್ಲ ನೋಡಿ, ನಮ್ಮ ಪಕ್ಷದಲ್ಲಿ ಆ ಒಂದು ಫೀಡ್ಬ್ಯಾಕ್ ಮೆಕನಿಸಮ್ ಅಂತ ಇರೋದು. ಸರ್ ಹೇಳ್ದಂಗೆ ಇಂದು ಒಂದು ಬಹಳಷ್ಟು ಕಷ್ಟ ಆಗ್ತಾ ಇತ್ತು ಆರ್ಗನೈಸೇಷನಲ್ಲಿ ಲೀಡರ್ಸನ್ನು ಭೇಟಿಯಾಗೋದು. ಒಳಗಿನಿಂದ ನೋಡ್ತಾ ಇರುವಂತಹ ನನಗೆ ಬಹುಶಃ ಅದು ಅಷ್ಟು ನೀವು ಹೇಳೋಷ್ಟು ಯಾವುದೇ ಆದಂತಹ ಒಂದು ಆರ್ಗನೈಸೇಷನ್ಗೆ ಅಷ್ಟು ಪ್ರಪಂಚದ ಅತಿ ದೊಡ್ಡ ಒಂದು ರಾಜಕೀಯ ಪಕ್ಷದಲ್ಲಿ ಬಹಳಷ್ಟು ಬೇರೆ ಬೇರೆ ಆದಂತಹ ಸಮಸ್ಯೆಗಳು ಇರುತ್ತೆ. ಆದರೆ ಆ ಸಮಸ್ಯೆಗಳನ್ನು ಮೀರಿಸೋದಕ್ಕೆ ನಮ್ಮ ಸಂಘಟನೆಯ ಶಕ್ತಿ ಬಹಳಷ್ಟಿದೆ. ಅದನ್ನು ಹೇಳ್ತಾ ಈ ಏನು ಎಲೆಕ್ಷನ್ ಚುನಾವಣೆಯ ಪೂರ್ತಿ ಫಲಿತಾಂಶ ಬಂದಾದ ನಂತರ ಒಂದು ರಿವ್ಯೂ ಮೀಟಿಂಗ್ ಮಾಡಿ ಡೆಫಿನೆಟ್ ಆಗಿ ನಮ್ಮ ಕಾರ್ಯಕರ್ತರು ಮತ್ತು ಸಂಘಟನೆಯಲ್ಲಿರುವಂತಹ ಎಲ್ಲ ಪಕ್ಷದ ನಾಯಕರು ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ಇವಾಗ ಒಂದು ನಾನು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ 100 ದಿವಸದ ಪ್ಲ್ಯಾನ್ ಅಂತ ಏನಿತ್ತಲ್ಲ, ಅದು ನೋಡಿ ಯಾವುದನ್ನು ಪ್ರಧಾನಮಂತ್ರಿ ಮೋದಿ ಅವರು ಬಗ್ಗೆ ಇರೋವಂತಹ ಅಭಿಮಾನ ಒಂದು 100%. ಅದು ನನಗನ್ಸುತ್ತೆ ಈ ಯಾವುದೇ ಆದಂತಹ ಇವಾಗ 293 vs 231 ನಾವು ಏನು ನೋಡ್ತಾ ಇದ್ದೀವಿ, ಅದು ಸ್ಟಿಲ್ ಇಟ್ಸ್ ಎ ರಿಸೌಂಡಿಂಗ್ ಮ್ಯಾಂಡೇಟ್. ಒಬ್ಬರು 3rd term 10 ವರ್ಷ ಆದ ನಂತರ ಬಂದಿರುವಂತಹ ಪ್ರೈಮ್ ಮಿನಿಸ್ಟರ್ ಮೇಲೆ ಇರುವಂತಹ ರಿಸೌಂಡಿಂಗ್ ಮ್ಯಾಂಡೇಟ್. ಕಳೆದ ಬಾರಿಗಿಂತ 20,000 ಮತ ಕಡಿಮೆ ಖಂಡಿತವಾಗ್ಲೂ ಕೂಡ ಏನೇನು ಭರವಸೆ ಕೊಟ್ಟಿದ್ದೋ ಅದು ಸಬರ್ ಬಂದಿರುವಂತದ್ದು, ಕಂಪ್ಲೀಟ್ ಮಾಡುವಂತದ್ದು, ಮೆಟ್ರೋ ಒಂದು ಎಕ್ಸ್ಪ್ಯಾನ್ಷನ್ ಮಾಡುವಂತದ್ದು, ಮತ್ತೆ ಬೆಂಗಳೂರಿಗೆ ಇನ್ನೂ ಹೆಚ್ಚಿನ ಒಂದು ಕೆರೆಗಳ ಅಭಿವೃದ್ಧಿಗೆ ಬೇರೆ ಬೇರೆ ಒಂದು ಅಭಿವೃದ್ಧಿಗೆ ಹೆಚ್ಚಿನ ಒಂದು ಹಣ ತರುವಂತದ್ದೇ ನಮ್ಮ ಕೆಲಸ. ಧನ್ಯವಾದಗಳು ಸರ್. ರಘು ಸರ್, ಮಹದೇವಪುರ ಒಂದೇ ಸಾಕು, ಲಾಸ್ಟ್ ರೌಂಡ್ ಆಯ್ತದೆ. ಮಹದೇವಪುರ ಯಾವತ್ತು ಲಾಸ್ಟ್ ರೌಂಡೇ ಆಗೋದು, ನೆಕ್ಸ್ಟ್ ಫಸ್ಟ್ ಮಾಡಬೇಕು. ಎಸ್ ನಮಸ್ತೆ. ಎಸ್, ನಾವು ದಕ್ಷಿಣದ ರಾಜ್ಯಗಳ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋದಾದರೆ ಒಂದು ರೀತಿಯಲ್ಲಿ ಬಹಳ ನಿರೀಕ್ಷೆ ಇತ್ತು BJPಗೆ, ಇಲ್ಲಿ NDA ಮೈತ್ರಿಕೂಟಕ್ಕೆ. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಫಸ್ಟ್ ಎಲೆಕ್ಷನ್ ಅನೌನ್ಸ್ ಆಗೋದಕ್ಕಿಂತ ಮುಂಚೆಯಿಂದಾನೇ ದಕ್ಷಿಣ ರಾಜ್ಯಗಳಲ್ಲಿ ಪ್ರವಾಸವನ್ನು ಮಾಡಿ ಈ ರೀತಿಯಾದಂತಹ ಒಂದು ಪ್ರಚಾರ ಕಾರ್ಯವನ್ನು ಕೂಡ ಆರಂಭ ಮಾಡಿದರು, ನಿರೀಕ್ಷೆ ಇತ್ತು. ಬಟ್ ಇಂಡಿ ಕೂಟಕ್ಕೆ ಏನೆಲ್ಲ ನಿರೀಕ್ಷೆಗಳು ಇತ್ತು ದಕ್ಷಿಣದ ರಾಜ್ಯಗಳಲ್ಲಿ, ಕಳ್ಕೊಳ್ಳೋದಿಲ್ಲ ಅನ್ನುವಂತಹ ನಂಬಿಕೆ ಎಷ್ಟರ ಮಟ್ಟಿಗೆ ಇತ್ತು ಅಂತ? ಅದನ್ನು ಪ್ರಸ್ತಾಪ ಮಾಡೋದಕ್ಕೆ ಮುಂಚೆ ಮೇಡಮ್ ಅವರು ಒಂದು ಮಾತು ತಗೊಂಡ್ರು, ನಡ್ಡಾ ಅವರು ಸಂಘ ಪರಿವಾರದ ಬಗ್ಗೆ ಮಾತಾಡೋದಂತ ಮಾತು ತಗೊಂಡ್ರು. ಇಟ್ ಇಸ್ ನಾಟ್ ಎ
ಅಂದರೆ ದುರಾಂಕರದಿಂದ ಹಿಡಿದ ಮಾತಲ್ಲ ಅದು. ಇಟ್ ಈಸ್ ಎ ಸ್ಟ್ರಾಟಜಿ. ಅವರು ಮೂಲತಃ ನಡ್ಡಾ ಹಿಮ್ಸೆಲ್ಫ್ ಆರ್ ಎಸ್ ಎಸ್ ಪರ್ಸನ್ನು. ಇವರು ಒಂದೊಂದು ಚುನಾವಣೆಯಲ್ಲಿ ಏನೇನು ವೇಷ ಹಾಕಬೇಕು ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಸಂಘ ಪರಿವಾರದ ಬಗ್ಗೆ ಈ ಥರ ಮಾತಾಡಿದ್ರೆ ನಮ್ಗೆ ಓಟ್ ಜಾಸ್ತಿ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಮಾತಾಡಿದ್ಬಿಟ್ರೆ ಸಂಘದ ಮೇಲೆ ದುರಾಂಕಾರ ಮತ್ತೊಂದು ಅಲ್ಲ ಅದು. ಮೀಸಲಾತಿಗೆ ಸಂಬಂಧಪಟ್ಟಂಗೆ ರಿಲೇಟೆಡ್ ಇರಬೇಕದು. ಅದೇ ಇಟ್ ಇಸ್ ಈಗ ನನ್ನ ಅಭಿಪ್ರಾಯ, ಆಮೇಲೆ ಮಾತಾಡಿ ಪ್ಲೀಸ್ ಪ್ಲೀಸ್. ನನ್ನ ಅಭಿಪ್ರಾಯ ಇದು, ಯಾಕೆಂದರೆ ಈ BJP ಆರ್ ಎಸ್ ಎಸ್ ಅವ್ರಿಗೆ ಕಿವಿ ಮುಟ್ಸೋದು ಭಾಳ ಪ್ರೊಫೆಷನಲ್ ಆಗಿ ಬರುತ್ತೆ. ಅವರು ಹಿಂದೆನೂ ಸಹ ಈ ಮೀಸಲಾತಿಗೆ ಸಂಬಂಧಪಟ್ಟಂತೆ, ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಆಯಾ ಕಾಲಕ್ಕೆ ಹೊಂದಾಣಿಕೆ ಮಾತುಗಳನ್ನ ಆಡ್ತಾರೆ. ನಡ್ಡನೂ ಸಹ ಆಡಿರ್ತಕ್ಕಂಥ ಮಾತು ಅದು RSS ನಾಗ್ಪುರದಿಂದ ಬಂದಿರೋ ಡೈರೆಕ್ಷನ್ ಬಿಟ್ಟರೆ ಅವರ ಸ್ವಂತ ಮಾತಲ್ಲ ಅದು. ಎರಡನೇದು, ತಾವೇನೀಗ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದೀರಾ. ಅಫ್ಕೋರ್ಸ್ ಈಗ ನಮಗೆ ಇರ್ತಕ್ಕಂಥ 100 ಸೀಟಲ್ಲಿ ವಿ ಆರ್ ಟಚಿಂಗ್ 77-78. ನಮಗೆ ನಿರೀಕ್ಷೆ ಇದ್ದಿದ್ದು ನಾವು 90-10 ಹೋಗ್ತೀವಿ ಅಂತೇಳಿ. ನಮಗೆ ಸೆಟ್ಬ್ಯಾಕ್ ಆಗಿರ್ತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿ ಆದಂಥ BJP ಮತ್ತು TDP ಹೊಂದಾಣಿಕೆ. ಯಾಕೆಂದರೆ ಅವ್ರಿಗೆ ಚುನಾವಣಾ ಪೂರ್ವದಲ್ಲಿ 1-2 ತಿಂಗಳು ಮುಂಚೆ ಆದಂಥ ಹೊಂದಾಣಿಕೆ ಅದು. ಅದಕ್ಕೆ ಮುಂಚೆ ಚಂದ್ರಬಾಬು ನಾಯ್ಡು ಅವ್ರ ಜೊತೆ ಇರಲಿಲ್ಲ, ಅವ್ರು ಆಚೆ ಬಂದಿದ್ದರು, ಬೇರೆ ಬೇರೆ ಆಗಿತ್ತಲ್ಲಿ ಅವ್ರು ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದು. ಅಲ್ಲಿ ಸ್ವಲ್ಪ ಅವ್ರಿಗೆ ಅಪರ್ ಹ್ಯಾಂಡ್ ಆಗಿದೆ. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಅವ್ರಿಗೆ 10 ಸೀಟು ಕಡಿಮೆ ಆಗಿದೆ, 9 ಸೀಟು ಆಲ್ಮೋಸ್ಟು ಕಡಿಮೆ ಆಗಿದೆ. ಈ ಥರದ್ದು ಬೇರೆ ಕಡೆ ಅವರು ಕೇರಳದಲ್ಲಿ 1 ಸೀಟು ಮತ್ತು ತೆಲಂಗಾಣದಲ್ಲಿ BRS ಏನು ವಿಕೆಟ್ ಮಾಡಿದೆ ಅದನ್ನು ಆಕ್ಯುಪೈ ಮಾಡೋಂಥ ಕೆಲಸವನ್ನು ತೆಲಂಗಾಣದಲ್ಲಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಇಲ್ಲಿ ಸ್ವಲ್ಪ ಒಂದು 47ವರೆಗೂ ಇಲ್ಲಿ ಟಚ್ ಆಗಿದ್ದಾರೆ ಸೌತಲ್ಲಿ. ಅದರ್ವೈಸ್ ಅವರು 30-35 ಆಜುಬಾಜಲ್ಲಿ ಈ ಸೌತಲ್ಲಿ ಇರಬೇಕಾಗಿತ್ತು. ಇಲ್ಲಿ ಅವ್ರಿಗೊಂದು 15 ಸೀಟು ನಿರೀಕ್ಷೆಗೆ ಜಾಸ್ತಿ ಹೋಗಿದೆ ಬಿಕಾಸ್ ಆಫ್ ತೆಲಂಗಾಣ, ಬಿಕಾಸ್ ಆಫ್ ಆಂಧ್ರ ಪ್ರದೇಶ. ಅದು ಬಿಟ್ಟರೆ ಇನ್ನು ನಮ್ಮ ಲೆಕ್ಕಾಚಾರ ಕೇರಳದಲ್ಲಿ ನಮ್ಮ ಶಕ್ತಿ ಏನಿತ್ತು ಅದು ಚೆನ್ನಾಗಿದೆ, ತಮಿಳ್ನಾಡಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆಂಧ್ರದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಕರ್ನಾಟಕದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೊ ಈವೊಂದು ನಮಗಿನ್ನೂ ಒಂದು 10-12 ಸ್ಥಾನ ಬರುವಂಥ ನಿರೀಕ್ಷೆ ಇತ್ತು, ಅದು ಸೆಟ್ಬ್ಯಾಕ್ ಇದೆ. ಬಟ್ ಓವರಾಲು ಇವತ್ತು ಬಿಹಾರದಿಂದ ಭಾಳಷ್ಟು ಫಲಿತಾಂಶ ಬರಬೇಕಾಗಿದೆ. ವೆಸ್ಟ್ ಬೆಂಗಾಲಲ್ಲಿ ತೃಣಮೂಲ ಕಾಂಗ್ರೆಸ್ ಒಳ್ಳೆ ಅಚೀವ್ಮೆಂಟ್ ಮಾಡಿದೆ. ಸೊ ಇವೆಲ್ಲ ನೋಡಿದಾಗ 260 ಟಚ್ ಮಾಡೋಂಥದ್ದು ಇಂಡಿಯಾ ಬ್ಲಾಕ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಡೆಫಿನೆಟ್ಲಿ ವೆರ್ ಗೋಯಿಂಗ್ ಟು ಟಚ್ 260. ಎಸ್, ನಾನು ಮಾತಾಡ್ತೀನಿ, ಇದಕ್ಕೆ ನಿಮ್ಮ ಉತ್ತರವನ್ನು ಪಡ್ಕೊಳ್ತೀನಿ. ಈಗ ಒಂದು ಚಿಕ್ಕ ಬ್ರೇಕ್ನ ಸಮಯ, ಬ್ರೇಕ್ ಆದಮೇಲೆ ಈಗಾಗಲೇ ಅನೇಕ ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡುತ್ತೆ BJP ಅನ್ನೋದಿತ್ತು, ಆದರೆ ಏನು ಆಗಿದೆ ಅಲ್ಲಿನ ಪರಿಸ್ಥಿತಿ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತೀನಿ ಬ್ರೇಕ್ ಆದ